ಎಸ್, ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಬಿ ಎಂ ಭಟ್ ಅವರು ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಬಿ ಎಂ ಭಟ್ರೆ, ನೀವು ಮೊನ್ನೆ ಕೂಡ ನಮ್ಮ ಜೊತೆ ಕನೆಕ್ಟ್ ಆದ್ರಿ, ಆದರೆ ಸಂರಕ್ಷಣಾ ವೇದಿಕೆ ಅಧ್ಯಕ್ಷರು ಸುಬ್ರಹ್ಮಣ್ಯ ಶಬರಾಯರು ಯಾವುದೇ ಕಾರಣಕ್ಕೂ ನಮಗೆ ಕನೆಕ್ಟ್ ಆಗ್ತಾ ಇಲ್ಲ, ಸಿಗ್ತಾನೆ ಇಲ್ಲ, ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇರಲಿ, ಪರವಾಗಿಲ್ಲ. ಸರ್ ಈಗ ಕರ್ಕೊಂಡ್ಬರೋದು, ಏನೋ ಇವತ್ತು ಮೀಟಿಂಗ್ ಇಟ್ಟಿದಾರಂತೆ, ಆ ಮೀಟಿಂಗ್ ನಲ್ಲಿ ಬಿಜಿ ಇದ್ದಾರೆ ಅವರು. ಓಕೆ ಓಕೆ, ಇವತ್ತು ಮೀಟಿಂಗ್ ಅಂತ 4 ಗಂಟೆಗೆ. ಓಕೆ, ಈಗ ಮಾಡ್ತಾ ಇರುವಂತಹ ಆರೋಪಗಳಿಗೆ ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸಿ ಹಲವಾರು ಪುರಾವೆಗಳನ್ನು ನೀಡಿದ್ರು, ಡಾಕ್ಯುಮೆಂಟ್ಗಳನ್ನು ಕೂಡ ನೀಡಿದ್ದಾರೆ. ಯಾವ ರೀತಿ ಹೋರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೆ ಮತ್ತೆ ಏನ್ ಆರೋಪವನ್ನು ಮಾಡ್ತಾ ಇದ್ದೀರಿ ಅಂತ? ಈಗ 2004 ಏನು ಹತ್ತಿರದ ಜಮೀನು ಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಅವರ ಆಡಳಿತ ಕಮಿಟಿ, ಆ ತೀರ್ಮಾನ ಮಾಡಿ ಜಮೀನನ್ನು ತೆಕ್ಕೊಳ್ಳಿಕ್ಕೆ ದೇವಸ್ಥಾನದಲ್ಲಿ ಹಣ ಇರಲಿಲ್ಲ. ಹಣ ಇಲ್ಲದ ಕಾರಣ ಆಡಳಿತ ಮಂಡಳಿಯ 3 ಜನ ವ್ಯಕ್ತಿಗಳ ಮೇಲೆ ಅವರು ಖಾಸಗಿಯಾಗಿ ಖರೀದಿ ಮಾಡಿ ತೀರ್ಮಾನ ಮಾಡಿಕೊಂಡ್ರು. ಅವರ ಖಾಸಗಿ ಜಮೀನನ್ನು ಬ್ಯಾಂಕ್ ಅಲ್ಲಿ ಮಾರ್ಗೇಜ್ ಮಾಡಿ ಅವರು ಸಾಲ ತೆಗೆದು ಈ ಜಮೀನನ್ನು ಅವನು ಅರ್ಜೆಂಟ್ ಅಲ್ಲಿ ಫಾರಿನ್ ಹೋಗುವ, ಹೌದು ಮ್ಯಾಕ್ಸ್ ಅಂತ ಹೇಳುವವರು, ಹೌದು, ಹಾಗೆ ಅರ್ಜೆಂಟ್ ಸೇಲ್ ಆಗ್ಬೇಕಿತ್ತು, ಹಾಗೆ ಸಾಲ ಮಾಡಿ ಅದನ್ನು ಪರ್ಚೇಸ್ ಮಾಡ್ಕೊಂಡ್ರು. ಅದು ಆಡಳಿತ, ಅದು ಎಲ್ಲ ಸ್ವಲ್ಪ ಗಲಾಟೆ ಎಲ್ಲ ಆಗಿ ಕಡೆಗೆ ಆಡಳಿತ ಮಂಡಳಿ ಸರಿಯಾದ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ನಿರ್ಣಯ ಕಾಪಿ ಇದೆ ನಮ್ಮಲ್ಲಿ, ಅದು ನಾವು ದೇವಸ್ಥಾನಕ್ಕೆ ಬೇಕಾಗಿ ಎಮರ್ಜೆನ್ಸಿ ಆಗಿ ದೇವಸ್ಥಾನದಲ್ಲಿ ಹಣ ಇಲ್ಲದ ಕಾರಣ ಈ ರೀತಿ ಮಾಡಿದ್ದು ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಆಮೇಲೆ ಜನರಿಂದ ಚಂದ ಎತ್ತಿ ಜನರೇ ಅದನ್ನು ಸಾಲ ಸಂದಾಯ ಮಾಡಿದ್ದಾರೆ. ಆ ಪ್ರಕಾರ ವಾಸ್ತವ ಸಬ್ರೆ ಆಮೇಲೆ ಏನಾಯ್ತು, ಇಲ್ಲಿ ಕೃಷಿ ಭೂಮಿ ತಗೊಳ್ಳಿಕ್ ಆಗುದಿಲ್ಲ ಅಂತೇಳಿ ಸರ್ಕಾರದ 1974 ಪೂರ್ವ ಕಾಯ್ದೆ ಪ್ರಕಾರ ಕೃಷಿ ಭೂಮಿ ತಕೊಳ್ಳಿಕ್ ಆಗುದಿಲ್ಲ ಅಂತ ಆಯ್ತು. ಕೃಷಿ ಭೂಮಿ ತಕೊಳ್ಳಿಕ್ ಆಗುದಿಲ್ಲ ಅಂತಾದಾಗ ಎಂತ ಮಾಡುದು ಅಂತೇಳಿ ಅವ್ರು ಏನ್ ಮಾಡಿದ್ರು, ಒಂದು ಟ್ರಸ್ಟ್ ಮಾಡಿದ್ರು, ದೇವಸ್ಥಾನ ಒಳ್ಳೇದಾಗ ಅಂತೇಳಿ ಮಾಡಿದ್ರು ಟ್ರಸ್ಟ್. ಆ ವಾಸ್ತವ ಸಬ್ರೆಯರು ನನಗೆ ದೇವರಿಗೆ ಬೇಕಾಗಿ ಭೂಮಿ ತಕೊಂಡಿದ್ದೇನೆ, ಅದು ನನ್ನ ಸತ್ತ ಮೇಲೆ ಟ್ರಸ್ಟ್ಗೆ ಹೋಗ್ಲಿ ಅಂತ ಬೀಲ್ ಮಾಡಿಬಿಟ್ರು ಅವ್ರು ಸತ್ರು. ಆಮೇಲೆ ಏನ್ ಮಾಡಿದ್ರು, ಅಲ್ಲಿ ಟ್ರಸ್ಟ್ ಅಧ್ಯಕ್ಷರು ಏನ್ ಮಾಡಿದ್ರು, ಆಡಳಿತ ಕಮಿಟಿ ಅಧ್ಯಕ್ಷರಾದಾಗ ಈ ಟ್ರಸ್ಟ್ ಅನ್ನು ಖಾಸಗಿ ಮಾಡಿಬಿಟ್ರು, ದೇವಸ್ಥಾನಕ್ಕೆ ಸಂಬಂಧ ಇಲ್ಲ ಅಂತ ಮಾಡಿಬಿಟ್ರು. ಯಾರಿದ್ರು ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ? ಅವಾಗ ಶ್ರೀಕೃಷ್ಣ ಭಟ್ರು, ಪಿತ್ತಿಲು ಅವರೇನ, ಅವ್ರು ಬೇರೆ ಬೇರೆ ಮಾಡಿದ್ರು. ಅವಾಗ ಏನಾಯ್ತು, ಈ ದೇವರ ದುಡ್ಡಿನಲ್ಲಿ ಕಟ್ಟಿದಂತ ಬಿಲ್ಡಿಂಗ್ ಗಳು ಅಲ್ಲಿ ವಸತಿ ಗೃಹ ಇದೆಲ್ಲ ಆದಾಯಗಳು ಕೂಡ ಟ್ರಸ್ಟ್ಗೆ ಹೋಗಿ ಇರಲಿಲ್ಲ, ದೇವಸ್ಥಾನಕ್ಕೆ ಲಾಸ್ ಆಯ್ತು. ದೇವರಿಗೆ ಕೋಟ್ಯಾಂತರ ರೂಪಾಯಿ ಈಗ 10 ವರ್ಷದಿಂದ 15 ವರ್ಷದಿಂದ ನಾನು ನಷ್ಟ ಆಗ್ತಾ ಇದೆ. ಅದಕ್ಕೆ ಅವರು ನಿನ್ನೆ ಪತ್ರಿಕೋಷ್ಠಿ, ಇದಿಷ್ಟು ಮಾಹಿತಿಗಳು ಕೂಡ ಪತ್ರಿಕೋಷ್ಠಿಯಿಂದ ಸಿಕ್ಕಿದೆ. ಆದ್ರೆ ವಿಷಯ ಏನಾಗಿದೆ ಅಂದ್ರೆ, ಇದರಿಂದಾಗಿ ಅವರು ಹೋರಾಟ ಕೇಳಿದ್ದಾರೆ, ನಮ್ದು ಎಲ್ಲಿ ಅನ್ಯಾಯ ನಡೀತಾ ಇದೆ ಅಲ್ಲಿ ನಮ್ಮ ಬೆಂಬಲ. ಹೌದು, ಈಗ ಹೇಳ್ತಾರೆ ಅವರು ಇವ್ರು ಬಂದಿದ್ದಾರೆ ಅಂತ ಹೇಳಿ. ಈಗ ಅದನ್ನೇನೋ ನಿನ್ನೆ ಇವತ್ತು ಹೇಳಿದೆ, ದುಷ್ಟ ಕೂಟಗಳಿಂದಗಳು ಈ ಗಿಫ್ಟ್ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇದೆ ಅಂತ ಹೇಳಿಕೊಂಡು ಅದನ್ನ ಈಗ ನಾವು ಅದನ್ನ ವಾಪಸ್ ಕೊಡ್ತೇವೆ ಅಂತೇಳಿ ಏನೋ ಸ್ಟೇಟ್ಮೆಂಟ್ ಹಾಕಿ ನೋಡಿದೆ ನಾನು ಪೇಪರ್ ಅಲ್ಲಿ. ದುಷ್ಟಕೂಟಗಳು ಅಪವಾದ ಮಾಡಿದ್ರೆ ಯಾಕೆ ಹೆದರ್ಬೇಕು ಅವರು? ಅಲ್ಲ, ಈಗ ಅಂದ್ರೆ ತಪ್ಪು ಮಾಡಿ ಹೇಳಿ ಹೇಳಿ, ತಪ್ಪು ಮಾಡಿದ್ರೆ ಮಾತ್ರ ತಾನು ಹೆದರ್ಬೇಕಾದ್ದು. ಏನೇ ಆಗ್ಲಿ, ವಿದ್ಯಾವರ್ಧಕ ಸಂಘ ಆಗಿರ್ಲಿ, ಈಗ ಟ್ರಸ್ಟ್ ಕೂಡ ಅಷ್ಟೇ, ಅದು ಟ್ರಸ್ಟ್ ಮಾಡಿದ್ರೆ ತಪ್ಪು. ನಮ್ಮ ದೇಶದ ಕಾನೂನು ಪ್ರಕಾರ ದೇವಸ್ಥಾನದ ಪಕ್ಕ ಟ್ರಸ್ಟ್ ಮಾಡುವಾಗಿಲ್ಲ, ದೇವಸ್ಥಾನಕ್ಕೆ ಅದೇ ಬರ್ಬೇಕು. ಭೂಮಿ ದೇವರಿಗಾಗಿ ಖರೀದಿ ಮಾಡಿದ್ಮೇಲೆ ನಿರ್ಣಯ ದಾಖಲೆಗಳಿವೆ, ಎಲ್ಲಾ ನಿರ್ಣಯ ಕಾಪಿಗಳನ್ನು ಕೊಡಬಹುದು. ಇವರು ಮಾಹಿತಿ ಹಕ್ಕಲ್ಲಿ ಕೈದಿದ್ದಾರೆ ಸುಬ್ರಹ್ಮಣ್ಯ ಶಬರಯ್ಯರು. ಈಗ 2004 ಆಗಿರುವಂತಹ ಇದು ಜಮೀನನ್ನ ಸಂಬಂಧಪಟ್ಟಂತ ಆಗಿರುವಂತದ್ದು, ಅದಾದ ನಂತರ ಇಷ್ಟು ವರ್ಷ ಬೇಕಿತ್ತು ಅಥವಾ ಆ ಸಂದರ್ಭದಲ್ಲಿ ಯಾಕೆ ಹೋರಾಟ ಬರಲಿಲ್ಲ ಮತ್ತೆ ಯಾವ ಕಾರಣಕ್ಕಾಗಿ ಈಗ ಹೋರಾಟಕ್ಕೆ ಮುಂದಾಗಿರೋದು? ಈ ರೀತಿ ಮೋಸ ಆಗ್ತದೆ ಅಂತ ಗೊತ್ತೇ ಇರಲಿಲ್ಲ. 2009 ಶಬರಯ್ಯರು, ವಾಸ್ತವ ಶಬರಯ್ಯರು ಒಳ್ಳೇದರಲ್ಲಿ ಅದೊಂದು ಟ್ರಸ್ಟ್ ಮಾಡಿ ಆಗಾದ್ರೂ ಇರ್ಲಿ ದೇವರಿಗೆ ಜಾಗ ಅಂತೇಳಿ ಮಾಡಿಟ್ಟಿದ್ರು. ಅಂದ್ರೆ ಆ ಟ್ರಸ್ಟ್ ಮಾಡಿದ್ರು, ಟ್ರಸ್ಟ್ ಗೆ ಇವರು ಅವರ ಜಮೀನನ್ನು ಅದಕ್ಕೆ ವೀಲ್ ಮಾಡಿಟ್ರು, ವೀಲ್ ಅವ್ರ ಸತ್ತ ಮೇಲೆ ಅದು ವೀಲ್ ಪ್ರಕಾರ ಹೋಯ್ತು. ಆದ್ರೆ ಈ ನಡುವೆ ಅಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ, ಆ ಜಾಗದಲ್ಲಿ ಈಗ ದೇವರ ಹೆಸರಿಗೆ ಆಗದಿದ್ರು ಕೂಡ ಅಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅಂದ್ರೆ ಯಾರು ಅಲ್ಲಿ ಊರಿನವರೆಲ್ಲ ಗಲಾಟೆ ಮಾಡಿ ದೊಡ್ಡ ರೀತಿ ಸಭೆ ಆಗಿತ್ತು ಒಮ್ಮೆ, ಪೇಪರ್ ಕಟ್ಟಿಂಗ್ ಎಲ್ಲ ಉಂಟು ನಮ್ಮಲ್ಲಿ, ಪೇಪರ್ಲೆಲ್ಲ ಬಂದಿದೆ. ಕಡೆಗೆ ಅವರು ಸಮಾಧಾನ ಮಾಡಿ ನಿರ್ಣಯ ಮಾಡಿದೆ, ಇಲ್ಲ ಏನಿದ್ರು ಕೂಡ ದೇವರಿಗೆ ಕೊಡ್ತೇವೆ, ಅವರು ನಾವು ಖಾಸಗಿ ವ್ಯಕ್ತಿಗಳು ಇಟ್ಟುಕೊಳ್ಳೋದಿಲ್ಲ. ಅವಾಗ ವಾಸ್ತವ ಸಬರವರು ಕೂಡ ಇದ್ರು, ಅವರು ಹೇಳಿ ಮಾಡಿದ್ದಾರೆ. ಆದ್ರೆ ಆಮೇಲೆ ಬಂದಂತ ಅಧ್ಯಕ್ಷರು, ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತೆ ಟ್ರಸ್ಟ್ನ ಅಧ್ಯಕ್ಷರು ಒಬ್ಬರೇ ಆದಾಗ
ಈ ಟ್ರಸ್ಟ್ ಅನ್ನು ಪ್ರತ್ಯೇಕವಾಗಿ ಟ್ರಸ್ಟ್ ಆಗಿ ಮಾಡಿಬಿಟ್ರು. ಅದು ತಪ್ಪು, ಅದು ಕಾನೂನು ಬಾಹಿರ. ದೇವರ ಜಾಗ ಏನು ಅಂತ ದೇವರಿಗೆ ಬರಬೇಕು. ಸುಪ್ರೀಂ ಕೋರ್ಟ್ ಹೇಳಿದಂತ ದೇವರ ಆಸ್ತಿಯ ಮೇಲೆ ದೇವರೇ ಓನರ್, ದೇವರಿಗೆ ಬರಬೇಕು. ಈಗ ಖಾಸಗಿ ವ್ಯಕ್ತಿಗಳು ಒಪ್ಪಿದಾರಲ್ಲ, ಈಗ ವಿಶ್ವನಾಥ್ ಅವರು ಒಟ್ಟಿಗೆ ಇದ್ದಾರೆ, ಅವ್ರು ಹೇಳ್ತಾರೆ ನಾವು ತೆಗೆದ ಅದಕ್ಕೆ ಅವ್ರು ಹೇಳ್ತಾರೆ. ಈಗ ವಿಶ್ವನಾಥ್ರಿ ನೀವು ಕಾಲ್ ಮಾಡಿದ್ರೆ ಗೊತ್ತಾಗ್ತದೆ, ಇನ್ನೊಬ್ರು ಒಂದೇ ಕ್ರಜಾಗ ಅವರೇ ಕರಲಿ ಉಂಟು ಅಂತೂ. ನಾವಂತೂ ಅದಕ್ಕೆ ಪೂರ್ತಿ ಬೆಂಬಲ ಕೊಡ್ತೇವೆ, ಯಾಕಂದ್ರೆ ಅನ್ಯಾಯ ಎಲ್ಲಿ ಆಗ್ಲಿ ನ್ಯಾಯ ಸಿಗಬೇಕು, ನ್ಯಾಯದ ಪರವಾಗಿ ನಾವಿರ್ತೇವೆ. ಈಗ ಯಾವುದೇ ಆಗಿರ್ಲಿ, ಒಂದು ದೇವರ ಪರವಾಗಿ ಒಂದು ಧರ್ಮ ಹಿಂದೂ ಧರ್ಮದ ದೇವಸ್ಥಾನಕ್ಕೆ ವಿರುದ್ಧವಾಗಿ ನಡೆಯುವವರು ಅವ್ರು ಹಿಂದೂ ರಕ್ಷಕರಾಗುದಿಲ್ಲ, ಹಿಂದೂ ವಿರೋಧಿಗಳಾಗ್ತಾರೆ. ಅದನ್ನ ದೇವರಿಗೆ ಅನ್ಯಾಯ ಆಗಬಾರ್ದು ಅಷ್ಟೇ. ಸೌತರಕ ದೇವಸ್ಥಾನದ ಜಾಗ ಉಳಿಬೇಕು. ಈಗ ಆ ಕಡೆಯಿಂದ ದೇವಸ್ಥಾನದಿಂದ ಬರುವಂತ ಮಾತುಗಳೇನಿದೆ, ಕೆಲವರೆಲ್ಲ ಹೇಳ್ತಾ ಇದಾರೆ ಇವರೊಂದು ಒಂದು ಸಂಘಟನೆ, ಇವ್ರಿಗೆ ಯಾರು ಬೆಂಬಲ ಇಲ್ಲ, ಭಕ್ತರು ಬೆಂಬಲ ಇಲ್ಲ, ಇವರೇ ಸುಮ್ಮನೆ ದೇವಸ್ಥಾನವನ್ನು ಟಾರ್ಗೆಟ್ ಮಾಡುವ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದಾರೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದಾರೆ. ಆ ರೀತಿ ಒಂದು ಆರೋಪ ಕೂಡ ಇದೆ. ಒಂದು ವೇಳೆ ದೇವರಿಗೆ ಬೇಡ ಅಂತಾದ್ರೆ ಅಥವಾ ಭಕ್ತರಿಗೆ ಬೇಡ ಅಂತಾದ್ರೆ ಇವರು ಕೆಲವು ಈಗ ಅವ್ರು ಹೇಳುವ ದುಷ್ಟ ಕೂಟ ಅಂತ ಹೇಳ್ತಾರೆ, ಯಾಕೆ ಅದನ್ನೆಲ್ಲ ವಾಪಸ್ ಕೊಡ್ತೇನೆ ಹೇಳಿ ಹೆದರಿ ಆಗಿದ್ರೆ ಯಾಕೆ ಮಾಡ್ಬೇಕು, ಅವ್ರಿಗೆ ಭಯ ಐತೆ. ಈಗ ಹೋರಾಟ ಮಾಡ್ಲಿಕ್ಕೆ ಯಾರು ಜನ ಹೋಗುದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಭಯ ಯಾಕಪ್ಪ, ಅವ್ರು ಯಾಕೆ ಆಪಾದನೆ ಮಾಡ್ಬೇಕು. ಇಲ್ಲಿಗೆ ನಾವು ಹಳ್ಳಿ ಹಳ್ಳಿಗೆ ಹೋಗಿ ಅವರಿಗೆ ಆಡಳಿತ ಸಮಿತಿ ಇದು ಕೊಡಬಾರ್ದು, ಅವ್ರು ಅಂತವ್ರು ಇಂಥವ್ರು ಅಂತೇಳಿ ಅಪಪ್ರಚಾರ ಮಾಡ್ಬೇಕು. ಈಗ ಅಲ್ಲಿ ಭಕ್ತರೇ ಅಲ್ಲಿ ಕಮಿಟಿ ಮಾಡ್ಕೊಂಡದಲ್ಲ ಅವರು, ಹೌದು ಆ ಕಮಿಟಿಯಲ್ಲಿ ಇದ್ದವರು ಇದ್ದವರು ಇದಾರಲ್ಲ 30 ಜನ. ಈಗ ನಾನು ಸಣ್ಣದಿ ಹೋಗ್ಲಿಕ್ಕೆ ಹೋಗಿ ನೋಡ್ತಾ ಇದ್ದೆ, ಹೋಗುವಾಗ ನೋಡ್ತಾ ಇದ್ದ ದೇವಸ್ಥಾನ ಅದು, ಇವತ್ತಿನ ದೇವಸ್ಥಾನ ಅಲ್ಲ ಅದು, ಯಾರಿಗೂ ಲೂಟ್ ಮಾಡ್ಲಿಕ್ಕಿರುವ ದೇವಸ್ಥಾನ ಅಲ್ಲ ಅದು. ಬೇಡ ಅದು ಪುತ್ತೂರು ವಿದ್ಯಾವರ್ಧಕ ಸಂಘ ಕ್ಯಾಕ್ ಕೊಟ್ರು, ಪುತ್ತೂರು ಎಲ್ಲಿ ಇಲ್ಲಿ ಎಲ್ಲಿ ಅಲ್ಲ. ಅದಕ್ಕಿಂತ ಮುಂಚೆ ನೀವು ವ್ಯವಸ್ಥಾಪನ ಸಮಿತಿ ಆಗಿರ್ಬೋದು, ಟ್ರಸ್ಟ್ ಜೊತೆಗೆ ಏನಾದ್ರು ಮಾತುಕತೆಯನ್ನು ಮಾಡಿದ್ರ ಈ ರೀತಿ ಅದು ವಾಪಸ್ ಆಗ್ಬೇಕು ಅನ್ನುವಂಥದ್ದು, ಮತ್ತೆ ಯಾರು ಕೊಟ್ಟಿದ್ದಾರೆ ಅಂತ ಇದಾರೆ ನೋಡಿ. ಈಗ ಅದು ಪಬ್ಲಿಕ್ ಆದ್ಯ ಯಾವಾಗ ಗೊತ್ತಂದ್ರೆ 2017 ಪಬ್ಲಿಕ್ ಯಾವಾಗ ಶ್ರೀಕೃಷ್ಣ ಭಟ್ರು ಅಧಿಕಾರ ಬಿಟ್ರು ಆವಾಗಲೇ ಗೊತ್ತದ್ದು ಈಗೆಲ್ಲ ಆಗಿದೆ ಟ್ರಸ್ಟ್ ಆಗಿ ಬೇರೆ. ಈಗ ಟ್ರಸ್ಟ್ ಒಳಗಿದ್ದಾಗ ಸಮಸ್ಯೆ ಇರ್ಲಿಲ್ಲ, ಟ್ರಸ್ಟ್ ಪ್ರತ್ಯೇಕ ಆದದ್ದು ಗೊತ್ತಾದ 2017 ಅವಾಗ ಅದ್ರ ಬಗ್ಗೆ ಉಳಿದ ಜಾಗವನ್ನ ಫಸ್ಟ್ ಮಾಡ್ಕೊಳ್ವಾ ಅಂತ ಹೇಳ್ಕೊಂಡು ಗಿಫ್ಟ್ ಡೀಡ್ ಎಲ್ಲ ಆಗಿದೆ, ಸರ್ಕಾರ ಪರ್ಮಿಷನ್ ಹಾಕಿದ್ದದ್ದು, ಗಿಫ್ಟ್ ಡೀಡ್ ಖಾಸಗಿ ಬರದಾಗಿದೆ, ಸೀಲ್ ಆಗಿದೆ, ದಸ್ಕತ್ ಆಗಿದೆ, ರಿಜಿಸ್ಟರ್ ಆಗಿದ್ದು ಬಾಕಿ ಇತ್ತು, ರಾಘವರು ದಸ್ಕತ್ ಆಗಿದ್ದಾರೆ, ವಿಶ್ವಾಪುರ ದಸ್ಕತ್ ಆಗಿದ್ದಾರೆ, ಸಾಕ್ಷಿಗಳು ಆಗಿದ್ದಾರೆ, ವ್ಯವಸ್ಥಾಪನ ಸಮಿತಿಯವರು ಆಗಿದ್ದಾರೆ. ಆದ್ರೆ ಏನಾಗಿದೆ, ಅದು ಸರ್ಕಾರದ ಅನುಮತಿ ಬರೋದು ಲೇಟ್ ಆಯ್ತು, ಅದಾಗ್ಲಿಲ್ಲ. ಆಮೇಲೆ ಕೊರೋನಾ ಬಂತು, ಕೊರೋನಾ ಲಾಕ್ಡೌನ್ ಎಲ್ಲ ಆಯ್ತು, ಆಮೇಲೆ ಈಗ ಕಮಿಟಿ ಹೋಯ್ತು. ಈಗ ಅದನ್ನು ವಿದ್ಯಾವರ್ಧಕ ಸಂಘಕ್ಕೆ ಕೊಡ್ತಾರೆ ಅಂತ, ಟ್ರಸ್ಟಿಗೆ ಕೊಡ್ತಾರೆ ಅಂತಾದ್ರೆ ಅದ್ಯಾವ ನ್ಯಾಯ? ಅದು ಶಾಲೆ ಮಾಡಿ ಇಂಗ್ಲಿಷ್ ಮೀಡಿಯಂ ಮಾಡ್ಲಿಕ್ಕೆ, ಅದು ಎಂತದ್ದು ಹಿಂದೂ ಸಂಸ್ಕೃತಿಯ ಇಂಗ್ಲಿಷ್ ಮೀಡಿಯಂ? ಈಗ ಈಗ ಇನ್ನೊಂದು ಮಾತಿದೆ ಅಂದ್ರೆ ವಿದ್ಯಾವರ್ಧಕ ಸಂಸ್ಥೆ ಕೊಟ್ಟಿರೋದ್ರಿಂದಾನೇ ಈ ರೀತಿ ಸಂರಕ್ಷಣೆ ವೇದಿಕೆ ಸೃಷ್ಟಿಯಾಗಿದೆ, ಇಲ್ಲ ಯಾರೋ ಬೇರೆ ತಗೊಂಡಿದ್ರೆ ಮಾತು ಕೂಡ ಇದೆ. ಇಲ್ಲ ಇಲ್ಲ, ಇವರಿಗೆ ಯಾವಾಗ ಅವ್ರು ಅವತ್ತೇ ಹೊರಟಿದ್ದಾರೆ, ಅವತ್ತೇ ಜನ ಗಲಾಟೆ ಮಾಡಿದ್ದಾರೆ, ಇದು ದೇವರ ಹೆಸರಿಗೆ ಆಗಬೇಕು ಅಂತ ಹೇಳಿ ಜನ ಅಲ್ಲಿಯ ಭಕ್ತರು ಹೋರಾಟ ಮಾಡಿದ್ದಾರೆ. ನಾವಿಗೆ ಗೊತ್ತೇ ಇರ್ಲಿಲ್ಲ ಗಲಾಟೆ ಆದ ಅವಾಗ, ಏಕಾಏಕಿ ಜನ ಎದ್ದು ಬಂದಿದ್ದಾರೆ, ಇಲ್ಲ ದೇವರ ಹೆಸರಿಗೆ ಮಾಡ್ತೇವೆ ಅಂದ್ರೆ ಭರವಸೆ ಕೊಟ್ಟು ನಿರ್ಣಯ ಮಾಡಿದ್ದಾರೆ. ಇವತ್ತು ನೀನೇ ಗಲಾಟೆ ಅಲ್ಲ ಇದು, ಹಾಗಾದ್ರೆ ಸಂರಕ್ಷಣಾ ವೇದಿಕೆಯ ಜೊತೆಗೆ ಭಕ್ತರು ಇದಾರೆ, ಅಲ್ಲಿನ ಗ್ರಾಮಸ್ಥರು ಇದಾರೆ ಅಂತ ಹೇಳ್ತಾ ಇದ್ದೀರಿ. ಎಷ್ಟರ ಮಟ್ಟಿಗೆ ಹೋರಾಟ ಯಶಸ್ವಿ ಆಗ್ಲಿಕ್ಕಿದೆ ಸರ್, ಅಂದ್ರೆ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಮುಂದಾಗಿದ್ದೀರಿ, ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ? ನ್ಯಾಯ ಸಿಗುವಲ್ಲಿರೋ ಹೋರಾಟ ಮಾಡ್ತೇನೆ ಹೇಳ್ತಾರೆ ಅವರು, ಅದಕ್ಕೆ ಅವರು ಹೋರಾಟ ಮಾಡಲ್ವರೆಗೆ ನಾವಂತೂ ಬೆಂಬಲ ಕೊಡ್ತೇವೆ, ಯಾಕಂದ್ರೆ ನಾವು ಹತ್ತಿರ ಗ್ರಾಮದವರೇ. ರಾಜಕೀಯ ಬೇರೆ, ಆದ್ರೆ ಊರು ಬೇರೆ ಅಲ್ಲ. ಹೌದು ಹೌದು ಹೌದು, ರಾಜಕೀಯ ಯಾವ್ದೇ ಇರ್ಬೋದು, ಅವ್ರು ಹೇಳ್ತಾರೆ ಅದು ಇದು ಅಂತ ಹೇಳ್ಕೊಂಡು, ಹಾಗಾದ್ರೆ ನ್ಯಾಯ ಕೊಡೋ ರಾಜಕೀಯ ಪಕ್ಷ ಅವ್ರು ಬಂದು ನ್ಯಾಯ ಕೊಡ್ಬೇಕಲ್ಲ. ಹೌದು ಹೌದು ಹೌದು, ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇರುದು, ಕೇರಳದಷ್ಟು ಕಾರಣಿಕಲ್ಲ ದೇವಸ್ಥಾನಗಳು, ಕೇರಳದಷ್ಟು ಅಲ್ಲಿಯ ಪೂಜೆ ಮಾಡುವವರಿಗೆ ಆಗ್ಲಿ ಅಲ್ಲಿ ಕೆಲಸವರಿಗೆ ಆಗಿರುವಂತ ವ್ಯಕ್ತಿಗಳಿಗಾಗ್ಲಿ ಸೌಲಭ್ಯ ಕೊಡುವಷ್ಟು ಬಿಜೆಪಿ ಸರ್ಕಾರ ಇರುವಲ್ಲಿ ಕೂಡ ಇಲ್ಲ. ಯಾಕೆ ಯಾಕೆ ನಮ್ಮನ್ನು ಟಾರ್ಗೆಟ್ ಮಾಡಬೇಕು? ಕೇರಳದಲ್ಲಿ ನೋಡಿ ಕಲಿಬೇಕು, ಯಾವ ರೀತಿ ದೇವಸ್ಥಾನವನ್ನು ನೋಡ್ಕೊಳ್ಬೇಕು, ಯಾವ ರೀತಿ ಪೂಜೆ ಮಾಡುವವರಿಗೆ ಸವಲತ್ತು ಕೊಡಬೇಕು, ಯಾವ ರೀತಿ ಕನಿಷ್ಠ ಕೂಲಿ ಕೊಡಬೇಕು, ಪೆನ್ಷನ್ ಕೊಡಬೇಕು, ಆಮೇಲೆ ಪ್ರೊವಿಡೆಂಟ್ ಕೊಡಬೇಕು, ಅಲ್ಲಿ ಹೂ ಕೊಯ್ಯರು ಹಿಡಿದು ಪಂಚರಾಜ್ಯ ಮಾಡುವವರಿಂದ ಎಲ್ಲರಿಗೂ ಕೂಡ ಸವಲತ್ತು ಕೊಡಬೇಕು ಅಂತೇಳಿ ಕಾನೂನು ತಂದಿರೋ ಅದು ಕೇರಳದಲ್ಲಿ. ಅದನ್ನ ನೋಡಿ ಕಲಿಬೇಕಲ್ಲಿ ಬಾಕಿ ಸರ್ಕಾರಗಳು, ಬೇರೆ ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ?
ಆದ್ರೆ ನಮ್ಮನ್ನು ಆ ರಾಜಕೀಯವಾಗಿ ಟೀಕೆ ಮಾಡುದು ಬೇಡ. ನಾನು ಊರಿನವನಾಗಿ ಅದೇ ಊರಿನವನಾಗಿ ನಾನು ಬೆಂಬಲ ಕೊಡ್ಲೇಬೇಕು. ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ನ್ಯಾಯಕ್ಕಾಗಿ ಬೆಂಬಲ ಕೊಡಬೇಕು. ಎಸ್, ನೀವು ಹೋರಾಟಕ್ಕೆ ಮುಂದಾಗಿದ್ರಿ ನವೆಂಬರ್ 11 ನಿಮ್ಮ ಹೋರಾಟಕ್ಕೆ ಮುಂದಾಗಿದವರಿಗೆ ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಅವ್ರಿಗೆ ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿದ್ರಿ. ಓಕೆ ಓಕೆ, ಧನ್ಯವಾದಗಳು ಬಿಎಂಭಟ್ರೆ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಲಿಕ್ಕೆ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ, ಇದು ಹೊಸತನದ ಸಂಕಲನ. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club and many more facilities. For just rupees 31,000 per month installment, 10% special discount for teachers, police, journalists and defense personnel. Last few days left. Rohan City, a lifetime of blissful living.